ಸಿದ್ದರಾಮಯ್ಯನವರು ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಏನ್ ಟೀಕೆಯನ್ನ ಮಾಡಿದ್ದಾರೆ ಮಾನ ಮರ್ಯಾದೆ ಬಿಟ್ಟು ಸಿದ್ದರಾಮಯ್ಯ ಹೋಗಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಟೀಕೆ ಸಂಸದರ ಆರೋಗ್ಯ ಕೆಟ್ಟಿದ್ದೇ ಸಿದ್ದರಾಮಯ್ಯನವರಿಂದ ಅಂತಾನು ಮಾತನಾಡಿದ್ದಾರೆ ಸಿಎಂ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋಕೆ ಕಸರತ್ತು ಮಾಡ್ತಾ ಇದ್ದಾರೆ ಅಂತ ಎಂಎಲ್ಸಿ ಸಿ ಛಲವಾದಿ ನಾರಾಯಣಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತಿಗೂ ಕೂಡ ಬಿಜೆಪಿಯ ಸಂಸದರು ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಬೀದಿ ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ರು ಬೈದಾಡ್ಕೊಂಡಿದ್ದಾರೆ ನಿನ್ ಮಕನೇ ನೋಡಲ್ಲ ಅಂತ ಹೇಳಿ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು ದ್ರೋಹ ಬಗ್ದೆ ನೀನು ವಂಚಕ ಮೋಸಗಾರ ರಾಜಕೀಯದಲ್ಲಿ ನಿನ್ನಷ್ಟು ಕೆಟ್ಟ ಮನುಷ್ಯನ ನಾವು ನೋಡೇ ಇಲ್ಲ ಅಧಿಕಾರಕ್ಕೋಸ್ಕರ ಎಲ್ಲಾ ಪಾರ್ಟಿಗೂ ಜಿಂಪ್ ಹೊಡೆಯುವಂತ ಸಿದ್ದರಾಮಯ್ಯ ಅಂತ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಶ್ರೀನಿವಾಸ ಪ್ರಸಾದ್ ಅವರು ಸಿದ್ದರಾಮಯ್ಯ ಮನೆಗೆ ಹೋಗಿಲ್ಲ ಸಿದ್ದರಾಮಯ್ಯವರು ಶ್ರೀನಿವಾಸ ಪ್ರಸಾದ್ ಮನೆಗೆ ಹೋಗಿ ಮರ್ಯಾದೆ ಇದ್ದಿದ್ರೆ ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು ಹೋಗಿದ್ದಾರೆ ಅಂದರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಇಷ್ಟೆಲ್ಲ ಬೈದ ಮೇಲೂ ಅವ್ರು ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅವ್ರು ಆರೋಗ್ಯ ವಿಚಾರಿಸ್ಲಿಕ್ಕೆ ಹೋಗಿದ್ದೆ ಅಂತ ಪ್ರಸಾದ್ ಅವರು ಹೇಳಿದ್ದಾರೆ ಅವರು ನನ್ನ ಹತ್ರ ರಾಜಕೀಯ ಏನೂ ಮಾತಾಡಿಲ್ಲ ನಾನು ಆಗಲೇ ನಿವೃತ್ತಿ ಆಗಿದ್ದೇನೆ ಆದ್ದರಿಂದಾಗಿ ನಾನು ಯಾರಿಗೂ ಪ್ರ ಸಪೋರ್ಟ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ತನ್ನ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಕಸರತ್ತು ಮಾಡ್ತಾರೆ ಇದರಲ್ಲಿ ಗೊತ್ತಾಗತ್ತೆ